ಮುಖ್ಯವಾಗಿ ಈಗಾಗಲೇ ಈ ವಿಚಾರದಲ್ಲಿ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿಗಳಾಗಿರುವಂತಹ ಲಸಿಕೆ ಕಾರ್ಯಕ್ರಮಕ್ಕೆ ಇನ್ಚಾರ್ಜ್ ಆಗಿರುವಂತಹ ಶ್ರೀಮತಿ ವಂದಿತಾ ಶರ್ಮ ಅವರು, ಹಾಗೆ ನಮ್ಮ ಉನ್ನತ ಶಿಕ್ಷಣದ ACS ಆಗಿರುವಂತಹ ಸನ್ಮಾನ್ಯ ಕುಮಾರ್ ನಾಯ್ಕ ಅವರು ಮತ್ತು ಸಂಬಂಧಪಟ್ಟ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅವರು ಗುರಿಯನ್ನು ಸಾಧಿಸಿದ್ದಾರೆ, ಇನ್ನನ್ನು ಹೆಚ್ಚಿನ ರೀತಿ ಆದ್ಯತೆಯನ್ನು ಕೊಟ್ಟು ಹೇಗೆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ಅವ್ರ ಜೊತೆ ಚರ್ಚೆ ಮಾಡಿ ಬಹಳ ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ತರಲಿಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ವೈಸ್ ಚಾನ್ಸಲರ್ಗಳು, ಸಂಸ್ಥೆಯ ಪ್ರಮುಖರು, ನಾವು ಸರ್ಕಾರದಲ್ಲಿ ನಮ್ಮ ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜಿನಲ್ಲಿ ಈಗಾಗಲೇ 65% ಲಸಿಕೆಯನ್ನು ಈಗಾಗಲೇ ಮಾಡಿರುವಂಥದ್ದಾಗಿದೆ. ಇನ್ನನ್ನು ಹೆಚ್ಚು ತಲುಪಿ ಸರ್ಕಾರಿ ಸಂಸ್ಥೆಯನ್ನು ಮಾತ್ರ ಗೌರ್ಮೆಂಟ್ ಕಾಲೇಜಸ್ ಅಂಡ್ ಏಡೆಡ್ ಕಾಲೇಜನ್ನು ಮಾಡಿದ್ದೀವಿ. ಇನ್ನು ಬೇರೆ ಎಲ್ಲ ಖಾಸಗಿ ಸಂಸ್ಥೆಗಳಲ್ಲೂ ಒಟ್ಟಾರೆ ಇದನ್ನು ಹೇಗೆ ಹೆಚ್ಚಾಗಿ ಎಲ್ಲರಿಗೂ ಲಸಿಕೆ ಕೊಡುವಂಥ ರೀತಿಯಲ್ಲಿ ಆಗಬೇಕು ಅನ್ನೋಂಥ ಪ್ರಯತ್ನವನ್ನು ಮತ್ತೆ ತಗೊಳ್ಬೇಕು. ಎಲ್ಲರದ್ದು ಸ್ಟೇಟಸ್ ತಗೊಂಡು ಒಟ್ಟು ಆದ್ಯತೆ ಕೊಟ್ಟು ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ವೈಸ್ ಚಾನ್ಸಲರ್ಗಳು, ಅಫಿಲಿಯೇಟೆಡ್ ಕಾಲೇಜಸ್, ಪ್ರಿನ್ಸಿಪಲ್, ನೋಡಲ್ ಆಫೀಸರ್ಗಳು ಮಾಡಿ ಎಲ್ಲರೂ ಈ ಕಾರ್ಯದಲ್ಲಿ ತೊಡಗಬೇಕು. ಇದೊಂದು ಉದ್ದೇಶ, ಭಾಳ ಅವಶ್ಯಕತೆ ಇರೋದ್ರಿಂದ ಇದು ತೊಡಗಿ ಕೆಲಸವನ್ನು ಮಾಡಿ ಅಂತ ಎಲ್ಲರಿಗೂ ಜವಾಬ್ದಾರಿ ಕೊಡುವಂಥದ್ದಾಗಿದೆ. ಇನ್ನನ್ನು ಏನು ಮಾಡಿದ್ದೀರಾ, ಹೇಗೆ ಮುಂದೆ ತಗೊಂಡೋಗ್ಬೋದು ಅನ್ನೋದನ್ನ ಅವರಿಂದ ಮಾಹಿತಿನ ತಗೊಂಡು ಪ್ರತಿ ಆದ್ಯತೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಸರ್ಕಾರದಲ್ಲಿ ನಿಶ್ಚಯವನ್ನು ಮಾಡಿ ಈಗ ಕೊಡುವಂಥದ್ದಾಗಿದೆ. ಇನ್ನು ಮುಂದಿನದು ಏನು ಮಾಡಬೇಕು ಅಂತ ನಿಶ್ಚಯ ಮಾಡೋದಿಲ್ಲ. ಸರ್ಕಾರ ನಿಶ್ಚಯ ಮಾಡುತ್ತೆ, ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದು ಸನ್ಮಾನ್ಯ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಚಿವರಾದಂಥ ಸನ್ಮಾನ್ಯ ಸುರೇಶ್ ಕುಮಾರ್ ಅವರ ಒಂದು ಸಲಹೆ ಸೂಚನೆಯನ್ನು ತಗೊಂಡು ಮತ್ತು ಇತರ ಸಹಕಾರಕ್ಕೆಲ್ಲ ಸರ್ಕಾರ ಎಲ್ಲರೂ ಸಲಹೆ ಕೊಡ್ತಾರೆ, ಆ ಸಲಹೆಯನ್ನು ಆಧರಿಸಿ ಏನನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿ ಮಾಡುವಂಥದ್ದಾಗುತ್ತೆ. ಸರ್, VTU ಎಕ್ಸಾಮ್ ಯಾಕೆ ಆಗ್ತಾ ಇಲ್ಲ ಸರ್, ಇನ್ನೂ ಅನೌನ್ಸೇ ಮಾಡ್ತಾ ಇಲ್ಲ ಸರ್? ಡೇಟ್ಗಳು ಎಲ್ಲ ತಾವು ಹೇಳ್ತಿರುವಂಥ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ ಏನೇನು ಅನನುಕೂಲತೆ ಬೇರೆ ಬೇರೆ ಕಾರಣದಲ್ಲಾಗ್ತಿದೆ ಇದನ್ನೆಲ್ಲ ಗಮನದಲ್ಲಿಟ್ಟು ತ್ವರಿತವಾಗಿ ಕ್ರಮವನ್ನು ವಹಿಸಿ ಬಗೆಹರಿಸುವಂಥದ್ದಾಗುತ್ತೆ. ಸರ್, ಯಾವಾಗ ಆರಂಭ ಆಗ್ಬೋದು ಸರ್? ಕಾಲೇಜು UGPG ಯೂನಿವರ್ಸಿಟಿಗಳೇ ಘೋಷಣೆ ಮಾಡ್ತಾರೆ.